ನಮ್ಮ ನಿಜವಾದ ಮೀಸೆ ಸುಮ್ಮನೆ ಬಂದರೆ ಮಾತ್ರ ಹುಲಿ ಆಗಲ್ಲ ಅಂತ ಟ್ರೈಲರಲ್ಲಿ ಅಷ್ಟು ಸೌಂಡ್ ಆಗಿರುವಂತಹ ನನ್ನ ವೆರಿ ವೆರಿ ಫೇವ್ರೇಟ್ ನನ್ನ ವೆರಿ ವೆರಿ ಪರ್ಸ್ನಲ್ ಫೇವ್ರೇಟ್ ವಿಜಿ ಸರ್ ನನ್ನ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಸರ್ ಒಂಚೂರು ಯಾಕೋ ವೆಯ್ಟ್ ಕಮ್ಮಿ ಆದಂಗೆ ಇದೆ ಯಾಕೆಂದರೆ ಆ ಗಡ್ಡ ಹೋಗಿರೋದಕ್ಕೆ ಅಷ್ಟು ಕ್ಲೀನ್ ಶೇವ್ ಆಗಿರೋದಕ್ಕೆ ಹೌದೌದೌದೌದು ಶೇವ್ ಮಾಡಿದ್ರೆ ಹಂಗೆ ಕಾಣುತ್ತೆ ಸರ್ ಇಲ್ಲ ಸರ್ ಮುದ್ದಾಗಿ ಕಾಣ್ತೀರಾ ಸರ್ ಈ ಥರ ಬಟ್ ಅದರಲ್ಲಿ ತುಂಬ ಸಖತ್ತಾಗಿ ಕಾಣ್ತೀರಾ ಬಟ್ ಆ ವೈಟ್ ಕಲರ್ ಗಡ್ಡ ಅಂತ ಫೈನಲೈಸ್ ಆಗಿದ್ದು ನಾಗಶೇಖರ್ ಸರ್ ಜೊತೆ ಯಾಕೆಂದರೆ ನಿಮ್ಮದೇ ಕತೆ ಆಗಿರೋದ್ರಿಂದ ವೈಟ್ ಕಲರ್ ಗಡ್ಡ ಅಂತ ಫೈನಲೈಸ್ ಆಗಿದ್ದು ಯಾವ ಥರ ಸರ್ ನನಗೆ ಆ್ಯಕ್ಚುಲಿ ನನಗೆ 16 ಇಯರ್ಸ್ಗೆ ಶುರುವಾಯಿತು ವಾವ್ ನಮ್ಮ ಮನೇಲಿ ನಮ್ಮ ತಾಯಿಯಿಂದ ನನಗೆ ಹೆರಿಡಿಟರಿ ಪ್ರಾಬ್ಲಮ್ ಅದು ಓಕೆ ಗ್ರೇ ಇಯರ್ಸ್ ನನಗೆ ನನ್ನ ಬಿಟ್ಟರೆ ಫುಲ್ ಎಲ್ಲ ವೈಟೇ ಬರೋದು ಸೂಪರ್ ಸೊ ಹಂಗಾಗಿ ಅದನ್ನೇ ಪ್ಲಸ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಹಂಗಾಗಿ ಸೊ ಅದನ್ನ ಯಾವುದು ಬಚ್ಚಿಟ್ಕೊಳ್ದಿರೋದೇ ವಾಸಿ ಅಂತ ನನಗೆ ಅನ್ನಿಸ್ತು ನಮ್ಮ ತಾಯಿಗೆ ಆವಾಗಲೇ ಬಂದಿತ್ತಂತೆ ಸೊ ಅದಂಗೆ ನಮಗೂ ಕಂಟಿನ್ಯೂ ಆಗೋಯ್ತು ಈಗ ಅದೊಂದು ಇಟ್ಸ್ ಎ ಡಿಫಿಷಿಯನ್ಸಿ ಥರ ಅನ್ಬೋದು ನನಗೆ ತುಂಬ ಪ್ಲಸ್ ಆಯ್ತು ಇವತ್ತು ವಿಜಯ್ ಸರ್ ಏನನ್ನೂ ಮುಚ್ಚಿಡಲ್ಲ ಅವ್ರು ಹೆಂಗಿದ್ದಾರೆ ಹಂಗೆ ಆಚೆ ಇರ್ತಾರೆ ಶಿ ಇಸ್ ವೆರಿ ಓಪನ್ ಸರ್ ಈ ಮಾಸ್ತಮ್ಮನ್ನು ಹುಡ್ಕೊಂಡು ಹೋಗುವಂತಹ ಪಯಣ ಸರ್ ಅದು ನಾಗಶೇಖರ್ ಸರ್ ಜೊತೆ ತುಂಬ ಫ್ರೆಂಡ್ಲಿ ಆಗಿರುತ್ತೆ ತುಂಬ ಎಂಜಾಯ್ ಮಾಡಿರ್ತೀರ ಎಳ್ಕೊಂಡು ಇಬ್ಬರು ಹೋಗಿದ್ದು ಹೆಂಗೆ ಸರ್ ನನಗೆ ಕಾಡಿನ ಬಗ್ಗೆ ತುಂಬ ಹುಚ್ಚು ನನಗೆ ಕಾಡು ಕಾಡಿನ ಪ್ರಾಣಿ ಎಸ್ಪೆಷಲಿ ಟೈಗರ್ಸ್ ಬಗ್ಗೆ ತುಂಬ ಆಸೆ ಇದೆ ಹಾಳಾಗಬಾರ್ದು ಅದು ಸಂತತಿ ಅಂತ ಅದ್ರ ಹುಡುಕಾಟ ಮಾಡ್ತಾ ನನಗೆ ಅನಿಸ್ತು ಒಂದು ಸರಿ ಇದ್ರ ಮೇಲೆ ಕತೆ ಮಾಡೋಣ ಯಾವಾಗಲೂ ಎಂಟರ್ಟೈನ್ಮೆಂಟೇ ಮಾಡ್ತಿರ್ತೀವಿ ಒಂದು ಸಣ್ಣ ಅವೇರ್ನೆಸ್ ಇಡೋಕ್ಕೆ ಟ್ರೈ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ಯಾವ ಮುಂದಿನ ಜನ್ರೇಷನ್ ಕೂಡ ಒಳ್ಳೇದಾಗಲಿ ನೋಡಲಿ ಇದನ್ನು ಸೇವ್ ಟೈಗರ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಎಲ್ಲ ಒಂದು ಕಡೆ ಸೇವ್ ಪ್ರಾಪರ್ಟಿ ಟು ಲೀವ್ ಅಥವಾ ಸೇವ್ ಪ್ರಾಪರ್ಟಿ ಟು ದ ಗ್ರ್ಯಾಂಡ್ ಸನ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಸೇವ್ ಟೈಗರ್ಸ್ ಅನ್ನೋದು ಕೂಡ ತುಂಬ ಬೇಕಾಗತ್ತೆ ಬಿಕಾಸ್ ಅದರಿಂದ ಎಂಟೈರ್ ಈಕೋ ಸಿಸ್ಟಮೇ ಹಾಳಾಗ್ಬಿಡತ್ತೆ ಸರ್ ಈ ನೆಕ್ಸ್ಟ್ ಜನ್ರೇಷನ್ ಅಂತ ಬಂದಾಗ ಸರ್ ನಿಮ್ಮ ಸನ್ ಟೈಗರ್ಸ್ ಅಂದರೆ ನಿಜವಾಗ್ಲೂ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಅವರು ಟೈಗರ್ಸ್ನ ನೋಡಿ ಎಕ್ಸೈಟ್ ಆಗ್ತಾ ಇದ್ದಂತಹ ಒಂದು ಸಿಚುಯೇಷನ್ಸ್ ಏನಾದರೂ ಯಾವಾಗ ಅಲ್ಲ ಯಾವಾಗ್ಲಾರು ಎನಿ ಟೈಮ್ ಕಾರ್ಟೂನಲ್ಲಿ ಆಗ್ಬೋದು ಮತ್ತೊಂದು ಆಗ್ಬೋದು ಮನೇಲಿ ಮಗಳು ನಿಮ್ಮ ಮಗಳು ಮಗ ಕಾಲ ಹೆಂಗಾಗ್ಬಿಟ್ಟಿದೆ ಟಿ ವಿಲಿ ನೋಡಂಗೆ ಆಗ್ಬಿಟ್ಟಿದೆ ಅದೇ ಕರಡಿ ನೋಡು ಅಂದರೆ ತಿರ್ಗಾ ಟಿ ವಿ ತೋರಿಸ್ಬೇಕು ಹುಲಿ ನೋಡು ಅಂದರೆ ಟಿ ವಿ ತೋರಿಸ್ಬೇಕು ಬಟ್ ಈಗೆಲ್ಲ ಸ್ಟಾರ್ಟ್ ಆಗಿದೆ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿದೆ ಹುಲಿ ಸಂರಕ್ಷಣೆ ವಿಷಯದಲ್ಲಿ ಅದು ಇನ್ನೊಂದಷ್ಟು ಜಾಸ್ತಿಯಾಗಿ ಎಲ್ಲ ಕಡೆಯೂ ಕಾಡು ಪ್ರಾಣಿಗಳು ಸಿಗಂಗಾಗಬೇಕು ಆಮೇಲೆ ನಮ್ಮ ನಾವು ನಾಡು ಪ್ರಾಣಿಗಳು ಕಾಡು ಪ್ರಾಣಿಗಳನ್ನ ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಉದ್ದೇಶ ಸೂಪರ್ ಸರ್ ಆ ಕುದುರೆ ಮೇಲೆ ಓಡ್ಕೊಂಡು ಹೋಗ್ತಾ ಇರೋದು ಕಾಡು ಒಳಗಡೆ ಆ ಎಪಿಕ್ ಸೀನ್ ಅದು ನಿಜವಾಗ್ಲೂ ಇಟ್ಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್ ಇನ್ನ ಅದು ಹೌ ಹೌ ನಿಮಗೆ ಎಷ್ಟು ರೋಮಾಂಚನ ಆಯ್ತು ಸರ್ ಹಂಗೆ ಹೋಗ್ತಾ ಇರೋದು ಖುಷಿ ಆಗುತ್ತೆ ಯಾವಾಗಲೂ ಇರುತ್ತೆ ಕೊನೆಯವರೆಗೂ ಇದು ಸೊ ಹಂಗಾಗಿ ಒಂದು ಖುಷಿ ಅನಿಸ್ತು ನನಗೂ ಕುದುರೆ ಮೇಲೆ ಹೋಗೋದು ನೋಡೋದೆಲ್ಲ ಡೆಫಿನೆಟ್ಲಿ ಸರ್ ಆ್ಯಂಡ್ ನೇಚರನ್ನ ನಾವು ಇಷ್ಟೊಂದು ಮಟ್ಟದಲ್ಲಿ ತೋರಿಸ್ಬೇಕಾದ್ರೆ ಕಷ್ಟಗಳಂತೂ ಹೆವಿ ಆಗಿರುತ್ತೆ ನಮ್ಮೆಲ್ರಿಗೂ ಗೊತ್ತು ನಾವು ನೇಚರ್ನ ಬೇಕಾದರೂ ಸೇವ್ ಮಾಡ್ಕೋಬೋದು ಇವತ್ತಿನ ದಿನ ಬಟ್ ಗೆಳೆಯರನ್ನ ಸೇವ್ ಮಾಡ್ಕೊಳ್ಳಲಿಲ್ಲ ನಾವು ಅದೆಲ್ರಿಗೂ ಗೊತ್ತು ಅದು ಅದಕ್ಕಿಂತ ದೊಡ್ಡದು ಬಟ್ ಅದನ್ನೆಲ್ಲವನ್ನೂ ಮೀರಿ ನಾವು ಇವತ್ತೊಂದು ದೊಡ್ಡ ಎಪಿಕ್ನ ಇಟ್ಟಿದ್ದೀವಿ ಜನರ ಮುಂದೆ ಸರ್ ಆ ಜರ್ನಿಲಿ ವಿಜಿ ಸರ್ಗೆ ಫಿಸಿಕಲಿ ಆದಂತಹ ಒಂದಷ್ಟು ವಿಷಯಗಳು ಶೂಟಿಂಗ್ ಟೈಮಲ್ಲಿ ಆಗ್ಬೋದು ಮತ್ತೊಂದು ಆಗ್ಬೋದು ಆ ಥರದ್ದು ಏನೇನಾಗಳಾದವು ಸರ್ ಆಲ್ರೆಡಿ ನಾವು ಅದು ಫ್ರಮ್ ದ ದುನಿಯಾಯಿಂದನೂ ಆಗ್ತಾನೆ ಇದೆ ನಮ್ಮದು ಅದಕ್ಕೆ ಮುಂಚೆ 10 ವರ್ಷದ ಪ್ರಯತ್ನ ಸಿನಿಮಾಲ್ಲಿ ಈಗ 10 ವರ್ಷ ಆಯಿತು ಸೊ ಅಲ್ಲಿಗೆ 20 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಆ ಇಂಜುರೀಸ್ ಅನ್ನೋದು ತುಂಬ ಇದೆ ಮಲ್ಟಿಪಲ್ ಇಂಜುರೀಸ್ ಇದೆ ಬಾಡಿಲಿ ಸೊ ಹಂಗಾದ್ರೆ ನಮ್ಮನ್ನು ಬಿಡೋದಿಲ್ಲ ಈ ಮಾಸ್ತಿಗುಡಿಲಿ ತುಂಬ ದೊಡ್ಡ ಮೆಂಟಲ್ ಪೇಯ್ನ್ ಆಯಿತು ಸೊ ಅದು ನಮ್ಮನ್ನು ಬಿಡೋದಿಲ್ಲ ಎಸ್ ಸರ್ ಬಟ್ ಸಾಂಗ್ಸ್ಗೆ ಅಂತ ಬಂದರೆ ಸಾಧು ಸರ್ ನನ್ನ ನಾಗಶೇಖರ್ ಸರ್ನು ಕೇಳ್ತಾ ಇದೆ ಅವ್ರನ್ನ ಹಿಡಿಯೋದಷ್ಟೇ ಕಷ್ಟ ಸಾಂಗ್ಸ್ ಬ್ರಿಲಿಯಂಟಾಗಿ ಬರುತ್ತೆ ಅಂತ ಸಾಧು ಸರ್ ಅಷ್ಟು ಬಿಸಿ ವಿಜಿ ಸರ್ ಅದು ಯಾಕೆ ಅವರು ಮ್ಯೂಸಿಕಲ್ ಬಿಸಿ ಅಥವಾ ಮ್ಯೂಸಿಕಲ್ ಅವರು ಈಸ್ ಎ ಕಿಂಗ್ ಅನ್ನೋದಕ್ಕೆ ಅವ್ರ ಮೊದಲನೇ ಹೆಸರಲ್ಲೇ ಇದೆ ಸಾ ಅನ್ನೋದು ಸಾ ರಿ ಗ ಮ ಪ ದ ನಿ ಸಾ ಅಂತ ಸೊ ಹಂಗಾಗಿ ಸಾಧು ಈಸ್ ಆಲ್ವೇಸ್ ಸ್ಪೆಷಲ್ ಸೂಪರ್ ಸೊ ಅವರನ್ನ ಹಿಡಿದು ವಿಜಿ ಸರ್ ಪ್ರೀತಿ ನಾಗಶೇಖರ್ ಅವ್ರ ಪ್ರೀತಿ ಆಮೇಲೆ ನಮ್ಮ ಸುಂದರ್ ಸರ್ ಅವ್ರ ಪ್ರೀತಿ ಎಲ್ಲರೂ ಹಿಡಿದು ಅವ್ರನ್ನ ಕೂರಿಸಿದಾಗ ಫೈನಲೈಸೇಷನ್ ಆಫ್ ಸಾಂಗ್ಸ್ ಸರ್ ಹಿಂಗಾಯ್ತು ಸರ್ ಯಾವ್ಯಾವ ಥರ ಎಲ್ರಿಗೂ ಇಷ್ಟ ಆಯಿತು ಸೊ ಹಂಗಾಗಿ ಓಕೆ ಮಾಡ್ತಾ ಬಂದೆ ಓಕೆ ಸರ್ ಫ್ಯಾಂಟಾಸ್ಟಿಕ್ ಫೈನಲಿ ಜನರಿಗೆ ಮಾಸ್ತಿಗುಡಿ ಇನ್ನೇನು ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಜನರಿಗೆ ಒಂದು ಏನಾರು ಹೇಳೋದಾದ್ರೆ ಮಾಸ್ತಿಗುಡಿ ಒಂದು ತುಂಬ ಒಳ್ಳೆಯ ಸಿನಿಮಾ ಲೈಕ್ ಸೇವ್ ಟೈಗರ್ಸ್ ಅನ್ನೋದ್ರ ಬಗ್ಗೆ ಮಾಡಿರೋ ಒಂದು ಸಿನಿಮಾ ಹಂಗಾಗಿ ನೋಡಿ ಅದನ್ನು ಬಿಟ್ಟು ಸ್ನೇಹಿತರು ಅಂದರೆ ಹೇಗಿರ್ತಾರೆ ಮತ್ತು ಸ್ನೇಹ ಎಂಥದ್ದು ಅನ್ನೋದಕ್ಕೆ ಕೂಡ ಮಾಸ್ತಿಗುಡಿ ನೋಡಿ ಯಾಕೆಂದ್ರೆ ನಾನು ತುಂಬ ಸ್ನೇಹಕ್ಕೆ ಬೆಲೆ ಕೊಟ್ಟವನು ಸ್ನೇಹಕ್ಕೋಸ್ಕರ ಬದುಕವನು ಸೊ ಹಂಗಾಗಿ ನಾನು ಕಳ್ಕೊಂಡಂಥ ಎರಡು ನನ್ನ ಮುದ್ದಿನ ಜೀವಗಳವು ಅವ್ರಿಗೋಸ್ಕರನೂ ಸಿನಿಮಾ ನೋಡಿ
ಫ್ಯಾಂಟಾಸ್ಟಿಕ್ ಸರ್ ಫೈನಲಿ ಆಮೇಲೆ ನಮ್ಮ ಇಲ್ಲೊಂದು ಸಣ್ಣ ರಿಮೆಂಬರೆನ್ಸ್ ನಾವು ಒಂದಷ್ಟು ಕಡೆ ಇದನ್ನ ಮಾತಾಡಿದ್ವಿ ಬಟ್ ವಶಿಷ್ಠ ಅವರು ಒಂದು ಶಾರೀರ ಆಗ್ತಿದ್ದಾರೆ ಥ್ಯಾಂಕ್ಸ್ ಟು ವಶಿಷ್ಠ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ವಶಿಷ್ಠ ಅವರೇ ಅರೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಈ ಕನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಯಾವಾಗಲೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದಾಗ್ತಾ ಇರಲಿ ಅಷ್ಟೇ ಸೂಪರ್ ಸರ್